ಗೊತ್ತಾಯ್ತಲ್ಲ, ಇನ್ನೇನು ತೊಂದರೆ ಇಲ್ಲ. ವಿಷಯನ ಸ್ವಲ್ಪ ಎಲ್ರಿಗೂ ಹೇಳ್ಬಿಡಮ್ಮ. ಸುಗುಣ, ಆರತಿ ಎಲ್ಲ ಸಿದ್ಧ ಮಾಡಿ ಇಟ್ಕೋಬೇಕು. ಹೋ ರೀ, ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಇಷ್ಟ ಆಗಿರೋ ಅಡುಗೆನ ನೀನೆಲ್ಲ ತಯಾರಿ ಮಾಡ್ಕೋಬೇಕು. ಎಲ್ಲ ಮಾಡಿದ್ದೀನಿ ನಾನು. ಆ ಬಿಸಿ ಬಿಸಿ ನೀರು ಕಾಯಿಸಿದ್ದೀನಿ, ಬಂದ ತಕ್ಷಣ ಅವ್ರು ಸ್ನಾನ ಮಾಡಿಬಿಟ್ಟು ಊಟ ಮಾಡಿಬಿಡಿ. ಸ್ನಾನ ಎಲ್ಲ ಆಮೇಲೆ, ಮೊದಲು ಮನೆ ಒಳಗೆ ಬರಕ್ಕೆ ಮುಂಚೆ ದೃಷ್ಟಿ ತಗ್ದು ಆರತಿ ಮಾಡಬೇಕು. ಯಾರ್ಯಾರು ಕೆಟ್ಟ ದೃಷ್ಟಿಗಳು ಅಳಿಯಂದ್ರ ಮೇಲೆ ಬಿದ್ದಿರುತ್ತೋ ಏನೋ, ಅವೆಲ್ಲ ಪಟ್ಪಟ ಅಂತ ಸಿಡಿದು ದೂರ ಆಗಬೇಕು. ಶಾಮವ್ರೆ, ನಿಮ್ಮ ಮಗಳು ಕೋಟಿಗೊಬ್ಬಳು. ಇಂಥ ಮಗಳು ಪಡೆಯೋದಕ್ಕೆ ನೀವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀರಾ. ಅವಳ ಗಂಡನಿಗೋಸ್ಕರ ಇಡೀ ಜಗತ್ತನ್ನೇ ಎದುರಾಕೊಳ್ಳೋಕೆ ಅವಳು ರೆಡಿ ಆಗಿದ್ದಾಳೆ. ಅವಳು ಸೋಲೋದು ಪ್ರೀತಿಗೆ ಮಾತ್ರ. ಇಂಥ ಮಗಳು ಪಡೆಯೋದಕ್ಕೆ ನಿಜವಾಗ್ಲೂ ನೀವು ಪುಣ್ಯ ಮಾಡಿದ್ದೀರಾ. ಹೌದು ಕರ್ಣ ಅವರೇ, ಬಹಳ ದಿನ ಆದ್ಮೇಲೆ ಸಂತೋಷ ಆಗ್ತಾ ಇದೆ. ಈ ಸಂತೋಷಕ್ಕೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಇಷ್ಟವಾಗಿರೋ ಅಡಿಗೆ ಎಲ್ಲ ಮಾಡಿ ಸ್ನಾನಕ್ಕೆಲ್ಲ ತಯಾರು ಮಾಡಿ ಅಳಿಯಂದ್ರ ಕಾಯ್ತಾ ಇದೀವಿ, ಅವರೇ ಇನ್ನು ಬಂದಿಲ್ಲ. ಮಂಗಳಾನೇ ಬಂದಲ್ಲ. ಇದೆಲ್ಲ ಮಾಡಿದ್ದು ಮಂಗಳಗೌರಿ ಅವರು. ನನ್ನ ಬೆನ್ನಿಂದೆ ಶಕ್ತಿಯಾಗಿ ನಿಂತಿದ್ರು. ನನ್ನ ಕೈ ಕಾಲು ಕಟ್ಟಾಕಿ ಏನು ಮಾಡದಿರೋ ಪರಿಸ್ಥಿತಿಯಲ್ಲಿ ಇದ್ದಾಗ ಹೋರಾಡಿದವರು ಮಂಗಳಗೌರಿ ಅವರು. ಶಿಕ್ಷೆಗೆ ಗುರಿಯಾಗಿ ಜೈಲ್ ಸೇರಿದ ನನ್ನನ್ನ ರಿಲೀಸ್ ಮಾಡಿಸಿದ್ದು ಮಂಗಳಗೌರಿ ಅವರು. ನಾನು ಆಚೆ ಬಂದಿದ ತಕ್ಷಣ ನೋಡ್ಬೇಕಾಯ್ದು ಮಂಗಳಗೌರಿ ಅವ್ರನ್ನ. ಅವ್ರನ್ನ ಮಾತಾಡಿಸ್ಲೇ ಇಲ್ಲ. ಸ್ನೇಹ ಕರ್ಕೊಂಬಂದು ಕರೆಸ್ತೀನಿ ಕರೆಸ್ತೀನಿ ಅಂತಾನೆ ಇದ್ದಾಳೆ, ಆದ್ರೆ ಇನ್ನೂ ಕರ್ಕೊಂಬಂದಿಲ್ಲ. ನಾನೇನಾದ್ರು ಮಾಡಬೇಕು. ಅಳಿಯಂದ್ರೆ ಹೇಳಿ ಮಾವ. ನಿಮ್ಮ ಮನಸ್ಸಿನ ಜಂಜಾಟ ನನಗೆ ಅರ್ಥ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನನ್ನ ಮಗಳು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ಅಪ್ಪ ಆಗಿ ಅವಳು ಪರವಾಗಿ ನಿಲ್ಲೋದು ನ್ಯಾಯ. ಆದರೆ ಇಂಥ ಪರಿಸ್ಥಿತಿನಲ್ಲಿ ನಿಲ್ಲಬೇಕಾ? ನಿಂತರೆ ತಪ್ಪಾಗುತ್ತಾ ಸರಿನಾ? ಅಥವಾ ನಾನು ತಪ್ಪು ಅನ್ನೋ ಥರ ಬಿಂಬಿಸ್ತಾ ಇದ್ದೀನ ಅನ್ನೋ ಭಯ ಶುರು ಆಗಿದೆ ಅಳಿಯಂದ್ರೆ. ಅಲ್ಲ ಮಾವ, ನೀವು ಮಾತಾಡಕ್ಕೆ ಬರ್ತಿರೋದು ಅಳಿಯಂದ್ರೆ. ನಿಮ್ಮ ಬದುಕಲ್ಲಿ ಸಾವಿರ ಸವಾಲುಗಳು ಬಂದಿದೆ, ಸಾವಿರ ಅಪವಾದಗಳು, ಸಾವಿರ ಸಂಕಟಗಳು, ಕಂಟಕಗಳು, ಒಂದಾದ್ಮೇಲೆ ಒಂದು ಕಾಡ್ತಾನೆ ಬಂದಿದೆ. ಅದಕ್ಕೆಲ್ಲ ಬೇರೆ ಬೇರೆ ಕಾರಣಗಳಿರಬಹುದು. ಇಂಥ ಸಮಸ್ಯೆಗಳಿಂದ ನಿಮ್ಮನ್ನ ಪಾರ್ ಮಾಡಿದವರು ಇದ್ದಾರೆ. ನನಗೆ ಗೊತ್ತು ಅಳಿಯಂದ್ರೆ, ಸ್ನೇಹ ಪಾರ್ಟಿ ಮಾಡಬೇಕು ಅಂದಾಗ ನಿಮ್ಮ ಮನಸ್ಸು ಕಿರಿಕಿರಿ ಆಗಿದೆ ಅಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ನಾನು ಅವಳಿಗೆ ಹೇಳಿದ್ದೀನಿ ಪಾರ್ಟಿ ಗಿಟ್ಟಿ ಏನೂ ಬೇಡಮ್ಮ ಅಂತ. ಅಳಿಯಂದ್ರೆ, ವಾಣಿ ಒಂದಷ್ಟು ಹರಕೆ ಮಾಡ್ಕೊಂಡಿದ್ದಾಳೆ. ನಾಳೆ ಒಂದಷ್ಟು ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಡಬೇಕು ಅಂತಲೂ ಅಂದ್ಕೊಂಡಿದ್ದಾಳೆ. ನಿಮಗೆ ಗೊತ್ತಲ್ವಾ ಅಳಿಯಂದ್ರೆ, ಮಹಾದೇವನ್ ಬೇಕಾದರೂ ಸಮಾಧಾನ ಮಾಡಬಹುದು, ಆದರೆ ಮನೆಯಲ್ಲಿರೋ ಹೆಂಡತಿನ ಸಮಾಧಾನ ಮಾಡೋದು ಕಷ್ಟ ಅಂತ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಕೋಟಿ ಸೂರ್ಯ ಸಮಪ್ರಭಾ. ಹಾಕ್ಬಿಡಿ ಬಾ. ನಮ
नमस्ते स्तु महामाये श्रीपीठे सुरभूजिते शंखचक्रगदा हस्ते महालक्ष्मी नमोस्तुते नमस्ते गरुडारूढे कोलासुरभयंकरे ಹೇಗಿದ್ದೀರಾ? ಮನ್ಸಿನ ಚಿಂತೆ ಎಲ್ಲ ದೂರ ಆಯ್ತಾ? ಇಷ್ಟೊತ್ತು ಚಿಂತೆ ಇತ್ತು ಮಂಗಳಗೌರಿ ಅವರೇ, ಈಗ ನೀವು ಬಂದ್ರಲ್ಲ ಎಲ್ಲ ದೂರ ಆಯ್ತು. ನಡೀರಿ ಪೊಲೀಸಪ್ಪ, ಪೂಜೆ ಕುತ್ಕೊಳ್ಳಿ. ಮಂಗಳಗೌರಿ ಅವರೇ, ನೀವು ಬಂದಿದ್ದು ಪೂಜೆಗೆ. ಪೂಜೆ ಕೊನೆಯಲ್ಲಿ ಎಲ್ಲ ಒಳ್ಳೇದೇ ಆಗ್ಬೇಕಲ್ಲ, ಒಳ್ಳೇದಾಗೆ ಆಗತ್ತೆ. ಬನ್ನಿ. ತಲೆ ಕೆಟ್ಟವಳು, ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಅಲ್ಲ, ಅವ್ಳ ಜೊತೆಗೆ ಮಾತಾಡೋದು ಬೇಡ, ಅವ್ಳು ಫೋನ್ ಮಾಡೋದು ಬೇಡ ಅಂತ ಮೂಲೆಯಲ್ಲಿ ಕೂತಿರ್ತೀನಿ. ಅವಾಗ ಫೋನ್ ಮಾಡಿ ಮಾಡಿ ನನ್ನ ಪ್ರಾಣ ತಿಂತಾಳೆ. ಇವಾಗ ನನಗ್ ಮಾತಾಡ್ಬೇಕು ಅಂದಾಗ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಏನ್ ಮಾಡ್ ಸಾಯ್ತಾದಳು ಏನೋ? ಅವ್ರ ಅಪ್ಪನೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಅವ್ರ ಅಮ್ಮನೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಲ್ಯಾಂಡ್ ಲೈನ್ಗೂ ಮಾಡ್ತಾ ಇದ್ದೀನಿ, ಫೋನ್ ರಿಸೀವೇ ಮಾಡ್ತಾ ಇಲ್ಲ. ಎಲ್ರು ಒಂದೇ ಸಲ ಸತ್ತೋಗ್ಬಿಟ್ರೋ ಏನೋ? ಅವ್ರು ಫೋನ್ ಪಿಕ್ ಮಾಡ್ತಿಲ್ಲ ಅಂತಂದ್ರೆ ಸತ್ಯ ಹೋಗಿದಾರೆ ಅಂತ ಯಾಕೆ ಅನ್ಕೊಂತಾ ಇದ್ಯಾ? ಏನಾದ್ರೂ ಸಮಸ್ಯೆ ಆಗಿರ್ಬೋದು, ಅಥವಾ ನೀನೇ ಫೋನ್ ಮಾಡ್ತಿದ್ಯಾ ಅಂತ ತೆಗಿದೇ ಇರ್ಬೋದು. ಮೋಸ್ಟ್ಲಿ ಇದರಿಂದ ನೀನೇ ಇದೆಯಾ ಅಂತ ಗೊತ್ತಾಗಿದ್ರೆ ನಿನ್ನ ಲಾಕ್ ಮಾಡಕ್ಕೆ ಏನಾದರೂ ಪ್ಲಾನ್ ಮಾಡ್ತಿದ್ದಾರಾ? ಸುಮ್ ಸುಮ್ಮನೆ ಏನೇನೋ ಮಾತಾಡಿ ನನ್ನ ಹೆದರ್ಸ್ಬೇಡ. ನೋಡು, ನಾನು ಹೇಳೋದು ಕೇಳು. ನೀನೊಂದು ಕೆಲಸ ಮಾಡು, ನನಗೊಬ್ರು ಗೊತ್ತು, ಅವರು ಫೇಕ್ ಪಾಸ್ಪೋರ್ಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಅವ್ರಿಗೆ ಹೇಳಿ ನಾನು ಪಾಸ್ಪೋರ್ಟ್ ಮಾಡಿಸ್ಕೊಡ್ತೀನಿ. ಹೇಗಾದರೂ ಮಾಡಿ ಇಲ್ಲಿಂದ ಹೊರಟ್ಬಿಡು ತನಿಷಾ. ಫೇಕ್ ಪಾಸ್ಪೋರ್ಟ್ ಇಟ್ಕೊಂಡು ನಾನು ಏನೇ ಮಾಡಲಿ, ನಾನು ಹೋಗ್ಬೇಕಾಗಿರೋದು ಯು ಎಸ್ಗೆ. ಫೇಕ್ ಪಾಸ್ಪೋರ್ಟ್ ತಗೊಂಡು ನಾನು ಯು ಎಸ್ಗೆ ಹೋದ್ರೆ ಅಲ್ಲಿ ಸಿಕ್ಕಾಕೊಂಡ್ರೆ ನಾನು ಇಡೀ ಜೀವನ ಜೈಲಲ್ಲಿ ಕಳಿಬೇಕಾಗತ್ತೆ ಕಣೆ. ನಾನು ಹೋಗ್ತಾ ಇರೋದು ಬದುಕಕ್ಕೆ, ಸಿಕ್ಕಾಕೊಂಡು ಸಾಯಕ್ಕಲ್ಲ. ಅದ್ರ ಮೇಲೆ ಪಾಸ್ಪೋರ್ಟ್ ಡೂಪ್ಲಿಕೇಟ್ ಮಾಡ್ಬೋದು, ವೀಸಾ ಅಲ್ಲ. ಎಷ್ಟು ಕಷ್ಟಪಟ್ಟು ವೀಸಾ ಸಂಪಾದನೆ ಮಾಡಿದ್ದೀನಿ, ಅದು ಅವಳಿಗೇನ್ ಗೊತ್ತು? ತಲೆ ಕೆಟ್ಟವಳು, ಅದನ್ನಿಟ್ಕೊಂಡು ನನ್ನನ್ನೇ ಆಟ ಆಡಿಸ್ತಾ ಇದ್ದಾಳೆ. ಯಾವತ್ತೂ ಇಲ್ದಿರೋದು ನನ್ ಮೇಲೆ ಪ್ರೀತಿ ಅವಳಿಗೆ ಉಕ್ಕಿ ಹರಿತಾ ಇದೆ. ನನಗೆ ಇಲ್ಲಿ ಟೆನ್ಷನ್ ಆಗ್ತಾ ಇದೆ. ಯಾಕೆ ಟೆನ್ಷನ್? ಯಾಕೆ ಗೊತ್ತಾ ಸಂಜು, ನಮ್ಮ ಅಕ್ಕ ಸಾಯೋಕ್ಕೂ ಮುಂಚೆ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ಲು ಕಣೆ. ಎರಡ್ ಮೂರ್ ದಿನಕ್ಕೆ ಒಂದ್ಸಲ ಸ್ನಾನ ಮಾಡೋಳು, ಎರಡ್ ಮೂರ್ ದಿನಕ್ಕೆ ಒಂದ್ಸಲ ಬಟ್ಟೆ ಚೇಂಜ್ ಮಾಡೋಳು. ಸರಿ, ಆದ್ರೆ ಒಂದ್ ಕಂಡೀಷನ್, ನಾನು ಓಡಾಡ್ಬೇಕಾದ್ರೆ ಅವಳು ನನ್ನ ಕಣ್ಗೆ ಬೀಳ್ಬಾರ್ದು, ಅಥವಾ ನಾನು ಅವಳ ಕಣ್ಗೆ ಬೀಳ್ಬಾರ್ದು. ಊಟ ಮಾಡುವಾಗ ಅವಳು ನನ್ನ ಜೊತೆಗೆ ಕುತ್ಕೊಂಡು ಊಟ ಮಾಡಬಾರ್ದು. ಒಟ್ಟಿನಲ್ಲಿ ನಾವೊಬ್ರಿಗೊಬ್ರು ಭೇಟಿನೇ ಆಗಬಾರ್ದು. ಆಯ್ತು, ಐ ವಿಲ್ ಮ್ಯಾನೇಜ್. ನೀನು ಆರಾಮಾಗಿರು, ನಾನು ಹೋಗಿ ಅವಳ ರೂಮ್ನ ಶಿಫ್ಟ್ ಮಾಡ್ಸ್ ಬರ್ತೀನಿ, ನೀನು ಇಲ್ಲೇ ಇರು. ತಪ್ಪಿಸ್ಕೊಳ್ಳೋಣ ಅಂದ್ರೆ ನನ್ನ ಪಾಸ್ಪೋರ್ಟ್ ವೀಸಾ ಬೇರೆ ಇವಳ ಹತ್ರನೇ ಇದೆ, ಸಿಕ್ಕಾಕೊಂಡ್ಬಿಡ್ತಾನಲ್ಲ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಮಂಗಳ ಹೇಳಿ ಸ್ನೇಹಕ್ಕ, ಇದು ಗೆಸ್ಟ್ ರೂಮ್ ಕಣೆ. ಓ ಸಾರಿ, ಗೆಸ್ಟ್ ರೂಮ್ ಅಂದ್ರೆ ನಿಂಗೆ ಅರ್ಥ ಆಗಲ್ಲ ಅಲ್ವಾ? ಅತಿಥಿಗಳು ಬಂದಾಗ ಉಳ್ಕೊಳ್ಳೋಕಿರೋ ರೂಮ್ ಇದು. ಅಂದ್ರೆ ಮನೆಗೆ ಗೆಸ್ಟ್ ಬಂದಿದ್ದಾರೆ. ಅಂದ್ರೆ ನಾನು ಉಳ್ಕೋಬೇಕಾಗಿರೋದು ಈ ರೂಮ್ ಅಲ್ಲ, ಬೇರೆ ರೂಮ್. ಅದೇ, ನಾನ್ ನಿಮ್ ಮನೆಗ್ ಬಂದಾಗ ಇರ್ತಿದ್ನಲ್ಲ, ಆ ರೂಮ್ ತಾನೆ? ಪರವಾಗಿಲ್ವೇ, ಎದುರುಗಡೆ ಇರೋರು ಮಾತಾಡೋದಕ್ಕಿಂತ ಮುಂಚೆನೆ ಅವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಓದ್ ಹೇಳ್ಬಿಡ್ತೀಯ ಅಲ್ವಾ? ಇಷ್ಟೆಲ್ಲ ಟ್ಯಾಲೆಂಟ್ ಇದ್ರು ಯಾಕೆ ಥರ ಎಲ್ಲ ತೊಂದರೆಗಳಾಗ್ತದ? ಸರಿ ಬಿಡು, ಎಲ್ಲ ತೊಂದರೆಗಳನ್ನ ಸಾಲ್ವ್ ಮಾಡ್ಬೇಕು ಅಂತ ತಾನೆ ನಿನ್ನ ಈ ಮನೇಲಿ ನಾನು ಉಳಿಸ್ಕೊಂಡಿರೋದು. ಸರಿ, ಆ ರೂಮಲ್ಲಿ ಇರ್ತೀಯ ಅಲ್ವಾ? ಇರ್ಲೇಬೇಕಲ್ಲ. ಇರ್ತೀನಿ. ನನಗೂ ಇಂಥ ಕಡೆ ಮಲಗಿದ್ರೆ ನಿದ್ದೆ ಬರೋದಿಲ್ಲ. ಮಂಗಳ, ಏನ್ ಸ್ನೇಹಕ್ಕ? ಹುಷಾರು, ನನ್ನ ಮಗು, ನನ್ನ ಗಂಡನ ಮಗು ಅದು, ಜ್ಞಾಪಕ ಇರಲಿ. ನೆನಪಿದೆ ಸ್ನೇಹಕ್ಕ, ಹುಷಾರಾಗಿರ್ತೀನಿ. ಸರಿ,
ನಡಿ, ನಾನು ನಿನಗೆ ರೂಮ್ ತೋರಿಸ್ತೀನಿ. ನನಗೆ ಗೊತ್ತಲ್ಲ. ಪರವಾಗಿಲ್ಲ ಬಾ.